ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಇಡೀ ದೇಶಾದ್ಯಂತ ಗಣೇಶೋತ್ಸವದ ಸಂಭ್ರಮ ಮನೆ ಮಾಡಿದೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಗಣಪ ರಾರಾಜಿಸ್ತಾ ಇದ್ದಾನೆ. ಒಂದೊಂದು ಕಡೆಯಲ್ಲಿ ಒಂದೊಂದು ತರಹದ ಗಣೇಶನನ್ನ ತಂದು, ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಬೇರೆ ಬೇರೆ ಶೈಲಿಯ ಗಣೇಶನನ್ನ ತಂದು ಸಂಭ್ರಮಿಸ್ತಾ ಇದ್ದಾರೆ ಜನ. ಹೀಗಿರ್ಬೇಕಾದ್ರೆ ಬೆಳಗಾವಿಯ ಕಾಕತಿಯಲ್ಲಿ ಕೂರಿಸಿರುವಂತಹ ಕೇದಾರನಾಥ ಗಣೇಶ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಾನೆ. ಇನ್ನು ಈ ಗಣೇಶನ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಇದನ್ನ ಪ್ರತಿದಿನ ನೋಡ್ಬೇಕು ಅಂತ ದಿನಾಲು ಕೂಡ ಜನ ಇಲ್ಲಿ ತಂಡ ತಂಡವಾಗಿ ಬರ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ನಾವು ಕೂಡ ತೋರಿಸ್ತೀವಿ ಆ ಗಣಪತಿ ಯಾವ ರೀತಿ ಇದೆ ಅನ್ನೋದನ್ನ. मंदिराचं वैशिष्ट्य म्हणजे महाभारताच्या काळात जेव्हा पांडवांनी युद्ध केलं, युद्धात पांडवांनी अनेकांची बळी घेतली, त्या बळीच्या मोक्षासाठी त्यांनी महादेवाच्या दर्शनासाठी हिमालयाकडे निघाले. पण महादेवांना पांडवांना दर्शन द्यायचं नव्हतं. महादेव पांडवापासून लपत गेले. पण एका ठिकाणी महादेव नंदीच्या रूपामध्ये भीमाला दिसले आणि ते जमिनीच्या आत लिपून बसले होते. भीम त्यांना वळकून हेच महादेव आहेत म्हणून ह्या आकारानं त्यांना दिसत होतं. जे गायीचा वरचा भाग असतो तो ह्या आकारात असतो. त्यांनी ओळखलं की हेच महादेव आहेत म्हणून आणि तिथंच त्याला महादेव सापडले आणि त्या जागालाच त्यांनी ती शिवलिंग स्थापना केली. हे शिवलिंग स्थापन केलं ते पांडवांनी ह्या जागी हे शिवलिंग स्थापन केलं. पण जेव्हा शंकराचार्याने भारतात 12 ज्योतिर्लिंग केले त्यावेळेला ह्या मंदिराचं जीर्णोद्धार करण्यात आलं आणि 12 ज्योतिर्लिंगमधलं एक ज्योतिर्लिंग म्हणून हे मंदिर विशिष्ट आहे. माझं नाव आकाश मुदगेकर. ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಸಾಕಷ್ಟು ಕಿತ್ತಾಟ ನಡೀತಾ ಇದೆ. ಹೀಗಿರ್ಬೇಕಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಎಂ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಅವರು ಹೇಳೋ ಪ್ರಕಾರ ಇದೀಗ ಸಿಎಂ ಕುರ್ಚಿ ಖಾಲಿ ಇಲ್ಲ, ಹಾಗಾಗಿ 5 ವರ್ಷ ಸಿದ್ದರಾಮಯ್ಯನವರೇ ರಾಜ್ಯಭಾರವನ್ನ ಮಾಡ್ತಾರೆ. ಈಗಾಗಲೇ ಅವರು ತುಂಬಾ ಚೆನ್ನಾಗಿ ತಮ್ಮ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ. 135 ಶಾಸಕರು ಕೂಡ ಅವರೊಟ್ಟಿಗಿದ್ದೇವೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕುರ್ಚಿ ಖಾಲಿ ಇಲ್ಲ, ಗಟ್ಟಿಯಾಗಿ ಸಿದ್ದರಾಮಯ್ಯನವರು ರಾಜ್ಯಭಾರ ಮಾಡ್ತಾ ಇದ್ದಾರೆ. 135 ಜನ ಅವರ ಬೆನ್ನಿಗೆ ನಾವು ನಿಂತಿದ್ದೀವಿ. ಸಿಎಂ ಹೊರಗೂ ಇಲ್ಲ ಒಳಗೂ ಇಲ್ಲ, ಅದು ಬಿಜೆಪಿ ಕಡೆ ಆ ರೀತಿ ಆಗುತ್ತೆ. ಕಾಂಗ್ರೆಸ್ ಏನೇ ಇದ್ರು ನೇರವಾಗಿ ಅದು ಅವರ ವೈಯಕ್ತಿಕವಾದಂತ ಪ್ರವಾಸ ಅಂತ ಈಗಾಗಲೇ ಅವರು ಹೇಳಿದ್ದಾರೆ. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ರು, ಹೆಚ್ಚಾಗಿ ವಂದೇ ಭಾರತ್ ರೈಲು ಬೆಳಗಾವಿಗೆ ಬರುತ್ತೆ ಅಂತ. ಬೆಳಗಾವಿಯಿಂದ ಬೇರೆ ಬೇರೆ ಭಾಗಗಳಿಗೆ ರೈಲು ವ್ಯವಸ್ಥೆ ಆಗುತ್ತೆ, ಇವಾಗಲೂ ಇದೆ. ಆದ್ರೆ ವಂದೇ ಭಾರತ್ ರೈಲಿನ ಬಗ್ಗೆ ಅವರು ಮಾತನಾಡಿದ್ರು. ಮಾತನಾಡಿದ ಪ್ರಕಾರ ಇದೀಗ ಬೆಳಗಾವಿಗೆ ವಂದೇ ಭಾರತ್ ರೈಲು ಎಂಟ್ರಿ ಸಹ ಕೊಟ್ಟಿದೆ. ಹೀಗಾಗಿ ಬೆಂಗಳೂರಿನ ಭಾಗಕ್ಕೆ ಹೊರಡೋದಕ್ಕೆ ಹೆಚ್ಚಿನ ವಂದೇ ಭಾರತ್ ರೈಲುಗಳನ್ನ ನಿಯೋಜಿಸಲಾಗುವುದು ಅಥವಾ ಇಲ್ಲಿಗೆ ತರಲಾಗುವುದು ಅನ್ನುವಂತಹ ಆಶ್ವಾಸನೆಯನ್ನ ಅಥವಾ ವಿಶ್ವಾಸವನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ವಂದೇ ಭಾರತ್ ಅದಕ್ಕೆ ಇದ್ದಿದ್ದಲ್ಲ, ಈಗ ಪುಣಾದಿಂದ ತೊಗೊಂಬಂದಿದ್ದೇವೆ, ಬೆಂಗಳೂರಿಂದ ಬೆಳಗಾವಿವರೆಗೆ ತೊಗೊಂಬರ್ತೀನಿ ಅನ್ನುವಂಥದ್ದು ಈಗಾಗಲೇ ಹೇಳಿದ್ದೀನಿ. ಅದಕ್ಕೆ ಬದ್ರಿದ್ದೀನಿ ನೋಡಿ, ಇಲ್ಲಿ ಹಿಂದೆ ಆಗಿಲ್ಲ ಅನ್ನೋದು ಬದಲಿ ಇವತ್ತು ತೊಗೊಂಬರ್ತೀವಿ ಅದನ್ನು ಅಪ್ರಿಷಿಯೇಟ್ ಮಾಡ್ಬೇಕಲ್ಲ. ಇಲ್ಲಿವರೆಗೆ ಆಗಲಿಲ್ಲರಪ್ಪ, ಅದ್ರ ಬಗ್ಗೆ ನಾನು ಬಂದ್ಕೊಳ್ಳಿ. ನಾನು ಚುನಾವಣಾ ಪ್ರಚಾರಕ್ಕೆ ಹೋದಾಗ ಎಲ್ಲರೂ ಅದೇ ಹೇಳ್ತಿದ್ರು, ಚೇಂಬರ್ ಆಫ್ ಕಾಮರ್ಸ್ ಇಲ್ಲ, ಅದನ್ನು ನಾನು ಎಫರ್ಟ್ಸ್ ಮಾಡಿ ವಂದೇ ಭಾರತ ಬೆಳಗಾವಿ ಪ್ರವೇಶ ಮಾಡುವಾಗ ಮಾಡ್ತೀನಿ ಅಂತ ಇದ್ದೆ. ಈ ಪ್ರವೇಶ ಆಯ್ತು, ಈಗ ಅದು ಸ್ಟಾರ್ಟ್ ಆಗಿದೆಲ್ಲ, ಈಗ ಇನ್ನು ಬೆಂಗಳೂರದೊಂದು ಪ್ರವೇಶ ಮಾಡಿಸ್ತೀನಿ. ಈಗ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಅಂತ ಬಿಜೆಪಿಗರು ಹೇಳ್ತಾ ಇದ್ರೆ, ಇತ್ತ ಕಡೆ ಕಾಂಗ್ರೆಸ್ಸಿಗರು ಅದನ್ನ ನಿಜ ಅನ್ಕೊಂಡು ಅಥವಾ ಸಿದ್ದರಾಮಯ್ಯನವರು ನಿಜಕ್ಕೂ ರಾಜೀನಾಮೆ ಕೊಡಬಹುದು ಅನ್ನೋ
ಲೆಕ್ಕಾಚಾರದಲ್ಲಿಯೂ ಗೊತ್ತಿಲ್ಲ. ದಿನಕ್ಕೊಂದು ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ, ದಿನಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾನು ಎಕ್ಸ್ಪೀರಿಯನ್ಸ್ಡ್ ಜಾಸ್ತಿ, ನಾನು ಹಿರಿಯ ಜಾಸ್ತಿ, ಹಾಗಾಗಿ ನೆಕ್ಸ್ಟ್ ಸಿ ಎಂ ನಾನೇ ಆಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಮಾತುಕತೆಗಳನ್ನು ಹರಿಬಿಡ್ತಾ ಇದ್ರು. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಿ ಅಂತ ವಿಧಾನ ಪರಿಷತ್ ಸದಸ್ಯರು ಅಂದರೆ ಕಾಂಗ್ರೆಸ್ಸಿಗರೇ ವಿಧಾನ ಪರಿಷತ್ ಸದಸ್ಯರು ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನು ಬರೆದಿದ್ದಾರಂತೆ. ಇನ್ನು ಈ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾರೆ ಅವರು ಅನ್ನೋದನ್ನು ಕೇಳೋಣ. ಮುಜುಗರ ತರ್ತಾ ಇದ್ದಾವೆ, ಕಡಿವಾಣ ಹಾಕಬೇಕು ಅಂತ ಅಂದೇಳಿ ಪತ್ರ ಬರೆದಿದ್ದಾರೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ವಿಧಾನ ಪರಿಷತ್ ಸದಸ್ಯರುಗಳು. ತಾವೇನು ಹೇಳ್ತೀರಿ ಸರ್? ಇಲ್ಲ, ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಅಂತ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದೆ. ಮುಖ್ಯಮಂತ್ರಿಗಳಿದ್ದಾರೆ, ಆಡಳಿತ ನಡೀತಾ ಇದೆ, ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಬದಲಾಗೋದಿಲ್ಲ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಚರ್ಚೆ ಅನಗತ್ಯ ಅಂತ ಹೇಳಿ ನಾನು ಕೂಡ ಹೇಳಿದೆ. ಆದರೂ ಕೆಲವು ನಾಯಕರು ಮಾತಾಡ್ತಾ ಇರೋದ್ರಿಂದ ಬಹಿರಂಗವಾಗಿ ಅಂದರೆ ಸಚಿವರು ಜವಾಬ್ದಾರಿಯಿಂದ ಸ್ಥಾನದಲ್ಲಿರೋರೆ ಹೈಕಮಾಂಡ್ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದೆ ಸರ್. ನನಗೆ ನನಗೆ ಆ ಸ್ನೇಹಿತರು ಹೇಳಿದ್ದು ಅಂದರೆ ಮಾಧ್ಯಮದವರು ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಾಗ ಬೇಡ ಅಂತ ಯಾಕೆ ಹೇಳೋಣ, ನಾವು ಹೇಳ್ತೀವಿ. ಅಷ್ಟು ಬಿಟ್ಟರೆ ಬಿಯಾಂಡ್ ದಟ್ ಬೇರೆ ಏನಿಲ್ಲ. ಅಷ್ಟನ್ನು ನೀವು ಸ್ವಾತಂತ್ರ್ಯ ತಪ್ಪಿಸ್ಬಿಟ್ರೆ ಅವ್ರು ಹೇಳೋದು ಹಂಗೆ ವ್ಯಕ್ತಪಡಿಸೋ ಸ್ವಾತಂತ್ರ್ಯ ಇಲ್ವಾ ಕಾಂಗ್ರೆಸ್ ಒಳಗೆ? ಯಾರಿಗೆ? ಕಾಂಗ್ರೆಸ್ ಒಳಗೆ ಸಂದರ್ಭ ಬಂದಾಗ ಹೇಳಬೇಕು, ಈಗ ಬೇಡ. ಅವರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇರೋದಿಲ್ಲ, ಹೋಗ್ತಾರೆ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ. ಈಗ ನಾನು ನನಗೆ ಕೆಲಸ ಇದ್ದರೆ ಹೋಮ್ ಮಿನಿಸ್ಟ್ರಿಯಲ್ಲಿ ನಾನು ಹೋಗ್ತೇನೆ. ಹೋದ ತಕ್ಷಣ ನಾನು ಆಗಲೇ ಅಲ್ಲಿ ಲಾಬಿ ಮಾಡೋಕೆ ಹೋಗಿದ್ದೆ ಚೀಫ್ ಮಿನಿಸ್ಟ್ರಿಗೆ ಅಂತ ಹೇಳಿಬಿಟ್ರೆ ಅದು ಹೇಗೆ? ಅದೆಲ್ಲ ಅದು ಅನಗತ್ಯ, ಅದ್ರ ಬಗ್ಗೆ ಚರ್ಚೆನೇ ಅನಗತ್ಯ ಅಂತ ಹೇಳಿ ನನಗೆ. ಥ್ಯಾಂಕ್ ಯು.